ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಬಸವ ಸೇವಾ ಪ್ರತಿಷ್ಠಾನದ ಒಂದು ವಿಷಯದ ಬಗ್ಗೆನೇ ಈ ಒಂದು ಸಭೆ ಪತ್ರಿಕಾ ಸಭೆ ಇಲ್ಲಿ ಕರೆಯಲಾಗಿದೆ. ದುರ್ದೈವದಿಂದ ಪೂಜ್ಯಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರ ದುರ್ದರಬೇನೆ ವಿಷಯದಲ್ಲಿ ನಮಗೆ ತಿಳಿದಿದ್ದು ಅವರಿಗಾದ ಸುಮಾರು 2 ವರ್ಷಗಳ ನಂತರ. ಅದೂ ಕೂಡ ಅಕ್ಕನವರು ಪದೇ ಪದೇ ಹೈದರಾಬಾದ್ ಮತ್ತಿತರ ನಗರಗಳಿಗೆ ಪ್ರದೀರ್ಘಕಾಲ ಹೋಗುತ್ತಿರುವುದರಿಂದ ನಮ್ಮಲ್ಲಿಯೇ ಸಂಶಯ ಮೂಡಿ ನಾವು ಇತರರಿಂದ ಚೌಕಾಸಿ ಮಾಡಿದಾಗ ಅವರ ಚಿಕಿತ್ಸೆಗಾಗಿ ಹೈದರಾಬಾದಿನ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆಂದು ತಿಳಿದ ಮೇಲೆ ನಾವು ವಿಳಂಬ ಮಾಡದೆ ಹೈದರಾಬಾದಿಗೆ ಅವರಿರುವ ಸ್ಥಾನಕ್ಕೆ ಹೋಗಿ ಭೇಟಿ ಮಾಡಲು ಪ್ರಯತ್ನಿಸಿದೆವು. ಆದರೆ ನಮಗೆ ತಿಳಿಯದ ಯಾವುದೋ ಕಾರಣಕ್ಕಾಗಿ ಅವರ ಜೊತೆಗಿದ್ದ ಆ ಟೋಳಿಯ ಜನರು ನಮ್ಮನ್ನು ಭೇಟಿ ಮಾಡಿಕೊಡಲಿಲ್ಲ. ಆದರೂ ಕೂಡ 2 ತಾಸು ಗಂಟಲೆ ಅವರಿರುವ ಕೋಣೆ ಬಾಗಿಲ ಮುಂದೆ ಅವರ ದಾರಿ ಕಾಯ್ದು ನಿರಾಶಳಾಗಿ ಮರಳಿ ಬರಬೇಕಾಯಿತು. ಇದೇ ತರಹ ಅವರು ಪ್ರತಿಷ್ಠಾನದ ಮತ್ತಿತರ ವಿಷಯಗಳನ್ನು ಹಲವು ಕಾಲದಿಂದ ನಮ್ಮಿಂದ ಮುಚ್ಚಿಡುವ ಪ್ರಯತ್ನ ಮಾಡುತ್ತಿದ್ದರು. ಅವರು ಸದಾ 4-5 ಜನರ ಟೋಳಿಯಿಂದ ಆವರಿಸಿರುತ್ತಿದ್ದರು. 1-2 ಸಲ ಅವರನ್ನು ಬದಿಗಿರಿಸಿ ಭೇಟಿಯಾಗಲು ಪ್ರಯತ್ನ ಮಾಡಿದಾಗ ಆ ಟೋಳಿಯ ಜನರು ನಮ್ಮನ್ನು ಬೆದರಿಸಿ ನಮ್ಮ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸಿದರು. ಈ ಸಂದರ್ಭದಲ್ಲಿ ನಾವು 12 ಆಗಸ್ಟ್ 21ರಂದು ಪೊಲೀಸ್ನಲ್ಲಿ ದೂರು ಕೂಡ ದಾಖಲಿಸಿದ್ದೇವೆ. ಧಾರ್ಮಿಕ ಸೇವೆಗಾಗಿ ಸ್ಥಾಪಿಸಲ್ಪಟ್ಟ ಬಸವ ಸೇವಾ ಪ್ರತಿಷ್ಠಾನದ ಹೆಸರಿನಲ್ಲಿ ಪೂಜ್ಯ ಅಕ್ಕ ಅನ್ನಪೂರ್ಣ ತಾಯಿಯವರು ಮತ್ತು ಅವರ ಹಿಂದಿನ ಟೋಳಿಯ ಜನರು ಕೂಡಿ ಅನೇಕ ಆರ್ಥಿಕ ವ್ಯವಹಾರ ನಡೆಸುತ್ತಿರುವುದನ್ನು ಕಂಡು ದುಃಖಿತರಾಗಿ ಅಕ್ಕನವರನ್ನು ಆ ಮಾರ್ಗದಿಂದ ಪರಾವರ್ತನೆ ಮಾಡಲು ಅನೇಕ ಸಲ ಪ್ರಯತ್ನ ಮಾಡಿದ್ದೇವೆ. ಲಿಖಿತ ಮತ್ತು ಮೌಖಿಕವಾಗಿಯೂ ಕೂಡ ನಾವು ಪ್ರತಿಭಟಿಸಿದ್ದೇವೆ. ಬಸವ 5 ಎಕರೆ 19 ಗುಂಟೆ ಬಸವ ಸೇವಾ ಪ್ರತಿಷ್ಠಾನಕ್ಕೆ ಬಸವಗಿರಿಯಲ್ಲಿ. ಆಮೇಲೆ ಅಲ್ಲಿ ಇರೋದು ಇನ್ನೂ ಎಷ್ಟದ ಅಣ್ಣವ್ರೆ? ಬಸವಗಿರಿ ಹತ್ತಿರೋದು ಬಸವ ಸೇವಾ ಪ್ರತಿಷ್ಠಾನ ಆಸ್ತಿ ಅಕ್ಕವ್ರ ಹೆಸರಲ್ಲಿ ಇರೋದು ಎಷ್ಟದ ಇದು ಹೇಳ್ರಿ? 19 ಗುಂಟೆ ಬಸವಗಿರಿಯಲ್ಲಿ ಇದೆ. ಈಗೇನು ಅಲ್ಲಿ ಕಟ್ಟಡಗಳವ ಎಲ್ಲ ತಾವೆಲ್ಲ ಹೋಗ್ತಿರಲ್ಲ, ಅದೆಲ್ಲ ಆಸ್ತಿ ಆ ಬಸವಗಿರಿ ಏನು ಅದು ಆ ಟ್ರಸ್ಟಿನ ಒಳಗೆ ಬರ್ತದ. 5 ಎಕರೆ 19 ಗುಂಟೆ ಅದು ಟ್ರಸ್ಟ್ ಹೆಸರಲ್ಲದ. ಅದಾದಮೇಲೆ ಅದ್ರ ಸುತ್ತಮುತ್ತ ಅನೇಕ ಲ್ಯಾಂಡ್ಗಳು ಮಾರಾಟಕ್ಕೆ ಬಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲತ್ತದ, ಇದನ್ನು ಇನ್ನಷ್ಟು ವಿಸ್ತಾರಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಮಾರಾಟಕ್ಕೆ ಬಂದಂಥ ನಮ್ಮ ಬೌಂಡ್ರಿ ಹತ್ತಿರುವಂಥ ಭೂಮಿಗಳು ಯಾವುದೇ ಮಾರಾಟಕ್ಕೆ ಬಂದರೆ ಎಲ್ಲರೂ ಏನಾದರೂ ಭಕ್ತರಿಂದ ಯಾರು ಹ್ಯಾಂಡ್ ಲೋನ್ ಕೊಟ್ಟರು, ಯಾರು ದೇಣಿಗೆ ಕೊಟ್ಟರು, ಈ ರೀತಿಯಿಂದ ಕೊಟ್ಟು ಈ ಒಟ್ಟು ಭೂಮಿಯನ್ನು ಖರೀದಿ ಮಾಡಿದೆವು. ಆದರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇರೋದರಿಂದ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಪ್ರಕಾರ ಡೈರೆಕ್ಟ್ ಟ್ರಸ್ಟಿಗೆ ವರ್ಗಾವಣೆ ಆಗೋದಿಲ್ಲ. ಯಾವುದೇ ಇಂಡಿವಿಜುವಲ್ ವ್ಯಕ್ತಿ ಹೆಸರು ಮಾಡಬೇಕಂದಾಗ ಅಕ್ಕವರೇ ದೊಡ್ಡವರಿದ್ದರು, ಈ ಸಂಸ್ಥೆಗೆ ಅವರೇ ಅಧ್ಯಕ್ಷರಿದ್ದರು, ಅವರೇ ದೊಡ್ಡವ್ರನ್ನೂ ಇದ್ದರು. ಅದಕ್ಕೆ ಅವ್ರ ಹೆಸರಲ್ಲೇ ನಾವು ಎಲ್ಲ ಈ ಆಸ್ತಿಯನ್ನು ಮಾಡ್ತಾ ಬಂದೀವಿ. ಯಾರಿಗೂ ಏನು ಡೌಟ್ನೂ ಇದ್ದಿಲ್ಲ. ಅದು ಒಟ್ಟು 38 ಎಕರೆ 39 ಗುಂಟೆ ಇದೆ. ಅದು ಡಿಟೇಲ್ ನಿಮ್ಗೆ ಯಾವ್ಯಾವ ಏರಿಯಾದಾಗ ಅದ ಅನ್ನೋದು ನಿಮಗೆ ಇಲ್ಲಿ ಕೊಡ್ತೇವೆ ನಾವು ಕಾಪಿ. ಈ ಒಟ್ಟು 38 ಎಕರೆ 39 ಗುಂಟೆ ಅವ್ರ ವೈಯಕ್ತಿಕ ಹೆಸರಲ್ಲಿ ಇರೋದು, ಅವರ ವೈಯಕ್ತಿಕ ಆಸ್ತಿ ಅಲ್ಲ. ಆದರೆ ಕೋರ್ಟ್ನಾಗ ಅವ್ರು ಏನು ಹೇಳ್ಯಾರ ಅಂದ್ರೆ ಇದು ನನ್ನ ವೈಯಕ್ತಿಕ ಆಸ್ತಿ ಅಂತ ಹೇಳ್ಯಾರ. ಅದು ಮೊದಲನೇ ತಪ್ಪು. ಅವ್ರು ಏನು ಹೇಳಬೇಕಾಗಿತ್ತಂದ್ರೆ ಇದು ಸಂಸ್ಥೆ ಆಸ್ತಿ, ಅದು ನನ್ನ ಹೆಸರಿನಲ್ಲದ ಅಂತ ಹೇಳಬೇಕಾಗಿತ್ತು. ಆದರೆ ಅಲ್ಲಿ ಅವರು ಇದು ನನ್ನ ವೈಯಕ್ತಿಕ ಆಸ್ತಿ ಅಂತ ಹೇಳ್ಯಾರ. ಅದು ಶುದ್ಧ ಸುಳ್ಳು. ಯಾಕಂದ್ರೆ ಅದು ನಾಳೆಗೆ ವೈಯಕ್ತಿಕ ಆಸ್ತಿ ಅಂದ್ರೆ ಎನಿಬಡಿ ಯಾರೇ ಅವ್ರದ್ದು ಅದು ಕ್ಲೇಮ್ ಮಾಡ್ಬೋದು. ಸಮಾಜದ ಆಸ್ತಿ ಅದೇ ಸಂಸ್ಥೆ ಆಸ್ತಿ. ಅದು ಹಾಂ, ಈಗ ಅದಕ್ಕೆ ಕೋರ್ಟ್ ನೋಡ್ರಿ, ಕೋರ್ಟ್ ಏನು ಹೇಳ್ತದೆ, ಡಾಕ್ಯುಮೆಂಟ್ ಎವಿಡೆನ್ಸ್ ನೋಡ್ತದೆ, ನಿಮ್ಮ ದಾಖಲೆಗಳ ಮೇಲೆ ಏನದ ಅದನ್ನು ಹೇಳ್ತದೆ. ಅದ್ರ ಸತ್ಯ ಇರೋದು ಏನದ ಅಂದ್ರೆ ಆ ಎಲ್ಲ ಆಸ್ತಿಗಳು ಭಕ್ತರ ದೇಣಿಗೆಯಿಂದ ಸಂಸ್ಥೆ ಸರ್ ಭಾವನೆ ಮೇಲೆ ನಡೆಯಲ್ಲ, ಸತ್ಯ ಸತ್ಯನೇ ಅದಲ್ಲ. ಅಲ್ಲ, ಅದಕ್ಕಾಗಿ ಹೋರಾಟ ಅದ ಇದು. ಇಂಥ ಸಂಸ್ಥೆ ಎಲ್ಲ ಲಿಂಗ ಸಮಾಜದ ಬೀದರ ಜನ ಅಷ್ಟೇ ಅಲ್ಲ, ಎಲ್ಲ ಹಳ್ಳಿ ಹಳ್ಳಿಗಳಿಂದ ಭಕ್ತರದಾರ. ಜ್ಯೋತಿತ್ವ ಬರ್ತಾರೆ ನೋಡಿರಲ್ಲ, ಸಾವಿರಾರು ಜನರು ಹಳ್ಳಿ ಊರುಗಳಿಂದ ಜ್ಯೋತಿತ್ವ ಬರ್ತಾರೆ. ಒಂದು ಭಾವನೆ ಭಕ್ತಿ. ಬಸವ ಸೇವಾ ಪ್ರತಿಷ್ಠಾನದಲ್ಲಿ ಅಕ್ಕವರಿಬ್ಬರು, ಎಷ್ಟು ಜನ ಸ್ವಾಮಿಗಳು ಬಂದರು, ಇಬ್ಬರು ಅಕ್ಕವ್ರು ಶುರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸಿದ್ದೇಶಪ್ಪ ತಮ್ಮ ಬಾಯಿಗೆ ಹೇಳಿದ್ದಾರೆ. ಸೊ ನಮಗಿದು ಬೀದರ್ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನನಗಿದು ಬಹಳ ಕೆಟ್ಟ ಅನಿಸ್ತಾ ಇದೆ. ಆದಷ್ಟು ಬೇಗನೆ
ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ನೂ ಸಹ ಮಾಡ್ತೀವಿ. ಇದು ಇಬ್ಬರ ನಡುವೆ ಒಡಕಾಗಲಾರ್ದಂಗೆ ಬಸವ ಸೇವಾ ಪ್ರತಿಷ್ಠಾನ ಏನಿದೆಯಲ್ಲ ಅದು ಅದೇ ರೀತಿ ಕಾರ್ಯನಿರ್ವಹಿಸ್ಕೊಂಡು ಹೋಗಬೇಕು ಅಂತ ನಮ್ಮ ಬೀದರ್ ಲಿಂಗಾಯ ಸಮಾಜ ವತಿಯಿಂದ ನಾವೊಂದು ಅವ್ರಿಗೂ ಸಹ ಇದೆ ಅಪೀಲ್ ಮಾಡ್ತೇವೆ. ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಬಸವ ಸೇವಾ ಪ್ರತಿಷ್ಠಾನದ ಒಂದು ವಿಷಯದ ಬಗ್ಗೆನೇ ಈ ಒಂದು ಸಭೆ, ಪತ್ರಿಕಾ ಸಭೆ ಇಲ್ಲಿ ಕರೆಯಲಾಗಿದೆ. ದುರ್ದೈವದಿಂದ ಪೂಜ್ಯಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರ ದುರ್ದರಬೇನೆ ವಿಷಯದಲ್ಲಿ ನಮಗೆ ತಿಳಿದಿದ್ದು ಅವರಿಗಾದ ಸುಮಾರು 2 ವರ್ಷಗಳ ನಂತರ. ಅದೂ ಕೂಡ ಅಕ್ಕನವರು ಪದೇ ಪದೇ ಹೈದರಾಬಾದ್ ಮತ್ತಿತರ ನಗರಗಳಿಗೆ ಪ್ರದೀರ್ಘಕಾಲ ಹೋಗುತ್ತಿರುವುದರಿಂದ ನಮ್ಮಲ್ಲಿಯೇ ಸಂಶಯ ಮೂಡಿ ನಾವು ಇತರರಿಂದ ಚೌಕಾಸಿ ಮಾಡಿದಾಗ ಅವರ ಚಿಕಿತ್ಸೆಗಾಗಿ ಹೈದರಾಬಾದಿನ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆಂದು ತಿಳಿದ ಮೇಲೆ ನಾವು ವಿಳಂಬ ಮಾಡದೆ ಹೈದರಾಬಾದಿಗೆ ಅವರಿರುವ ಸ್ಥಾನಕ್ಕೆ ಹೋಗಿ ಭೇಟಿ ಮಾಡಲು ಪ್ರಯತ್ನಿಸಿದೆವು. ಆದರೆ ನಮಗೆ ತಿಳಿಯದ ಯಾವುದೋ ಕಾರಣಕ್ಕಾಗಿ ಅವರ ಜೊತೆಗಿದ್ದ ಆ ಟೋಳಿಯ ಜನರು ನಮ್ಮನ್ನು ಭೇಟಿ ಮಾಡಿಕೊಡಲಿಲ್ಲ. ಆದರೂ ಕೂಡ 2 ತಾಸುಗಂಟಲೇ ಅವರಿರುವ ಕೋಣೆ ಬಾಗಿಲ ಮುಂದೆ ಅವರ ದಾರಿ ಕಾಯ್ದು ನಿರಾಶಳಾಗಿ ಮರಳಿ ಬರಬೇಕಾಯಿತು. ಇದೇ ತರಹ ಅವರು ಪ್ರತಿಷ್ಠಾನದ ಮತ್ತಿತರ ವಿಷಯಗಳನ್ನು ಹಲವು ಕಾಲದಿಂದ ನಮ್ಮಿಂದ ಮುಚ್ಚಿಡುವ ಪ್ರಯತ್ನ ಮಾಡುತ್ತಿದ್ದರು. ಅವರು ಸದಾ 4-5 ಜನರ ಟೋಳಿಯಿಂದ ಆವರಿಸಿರುತ್ತಿದ್ದರು. ಒಂದೆರಡು ಸಲ ಅವರನ್ನು ಬದಿಗಿರಿಸಿ ಭೇಟಿಯಾಗಲು ಪ್ರಯತ್ನ ಮಾಡಿದಾಗ ಆ ಟೋಳಿಯ ಜನರು ನಮ್ಮನ್ನು ಬೆದರಿಸಿ ನಮ್ಮ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸಿದರು. ಈ ಸಂದರ್ಭದಲ್ಲಿ ನಾವು 12 ಆಗಸ್ಟ್ 21ರಂದು ಪೊಲೀಸ್ನಲ್ಲಿ ದೂರು ಕೂಡ ದಾಖಲಿಸಿದ್ದೇವೆ. ಧಾರ್ಮಿಕ ಸೇವೆಗಾಗಿ ಸ್ಥಾಪಿಸಲ್ಪಟ್ಟ ಬಸವ ಸೇವಾ ಪ್ರತಿಷ್ಠಾನದ ಹೆಸರಿನಲ್ಲಿ ಪೂಜ್ಯ ಅಕ್ಕ ಅನ್ನಪೂರ್ಣ ತಾಯಿಯವರು ಮತ್ತು ಅವರ ಹಿಂದಿನ ಟೋಳಿಯ ಜನರು ಕೂಡಿ ಅನೇಕ ಆರ್ಥಿಕ ವ್ಯವಹಾರ ನಡೆಸುತ್ತಿರುವುದನ್ನು ಕಂಡು ದುಃಖಿತರಾಗಿ ಅಕ್ಕನವರನ್ನು ಆ ಮಾರ್ಗದಿಂದ ಪರಾವರ್ತನೆ ಮಾಡಲು ಅನೇಕ ಸಲ ಪ್ರಯತ್ನ ಮಾಡಿದ್ದೇವೆ. ಲಿಖಿತ ಮತ್ತು ಮೌಖಿಕವಾಗಿಯೂ ಕೂಡ ನಾವು ಪ್ರತಿಭಟಿಸಿದ್ದೇವೆ. ಬಸ 5 ಎಕರೆ 19 ಗುಂಟೆ ಬಸವ ಸೇವಾ ಪ್ರತಿಷ್ಠಾನಕ್ಕೆ ಬಸವಗಿರಿಯಲ್ಲಿ. ಆಮೇಲೆ ಅಲ್ಲಿ ಇರೋದು ಇನ್ನೂ ಎಷ್ಟದ ಅಣ್ಣವ್ರೇ? ಬಸವಗಿರಿ ಹತ್ತಿರೋದು ಬಸವ ಸೇವಾ ಪ್ರತಿಷ್ಠಾನ ಆಸ್ತಿ ಅಕ್ಕೋರ್ ಹೆಸರಲ್ಲಿ ಇರೋದು ಎಷ್ಟದ ಇದು ಹೇಳ್ರಿ? 19 ಗುಂಟೆ ಬಸವಗಿರಿಯಲ್ಲಿದೆ. ಈಗೇನು ಅಲ್ಲಿ ಕಟ್ಟಡಗಳ ಅವ ಎಲ್ಲ ತಾವೇ ನಾವು ಹೋಗ್ತಿರಲ್ಲ, ಅದೆಲ್ಲ ಆಸ್ತಿ ಆ ಬಸವಗಿರಿ ಏನು ಅದು ಆ ಟ್ರಸ್ಟಿನ ಒಳಗೆ ಬರ್ತದೆ. 5 ಎಕರೆ 19 ಗುಂಟೆ ಅದು ಟ್ರಸ್ಟ್ ಹೆಸರಲ್ಲದ. ಅದಾದಮೇಲೆ ಅದ್ರ ಸುತ್ತಮುತ್ತ ಅನೇಕ ಲ್ಯಾಂಡ್ಗಳು ಮಾರಾಟಕ್ಕೆ ಬಂದವು. ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲತ್ತದ, ಇದನ್ನು ಇನ್ನಷ್ಟು ವಿಸ್ತಾರಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಮಾರಾಟಕ್ಕೆ ಬಂದಂಥ ನಮ್ಮ ಬೌಂಡ್ರಿಗೆ ಹತ್ತಿರುವಂಥ ಭೂಮಿಗಳು ಯಾವುದೇ ಮಾರಾಟಕ್ಕೆ ಬಂದರೆ ಎಲ್ಲರೂ ಏನಾದರೂ ಭಕ್ತರಿಂದ ಯಾರು ಹ್ಯಾಂಡ್ ಲೋನ್ ಕೊಟ್ಟರು, ಯಾರು ದೇಣಿಗೆ ಕೊಟ್ಟರು, ಈ ರೀತಿಯಿಂದ ಕೊಟ್ಟು ಈ ಒಟ್ಟು ಭೂಮಿಯನ್ನು ಖರೀದಿ ಮಾಡಿದೆವು. ಆದರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇರೋದರಿಂದ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಪ್ರಕಾರ ಡೈರೆಕ್ಟ್ ಟ್ರಸ್ಟಿಗೆ ವರ್ಗಾವಣೆ ಆಗೋದಿಲ್ಲ. ಯಾವುದೇ ಇಂಡಿವಿಜುವಲ್ ವ್ಯಕ್ತಿ ಹೆಸರು ಮಾಡಬೇಕಂದಾಗ ಅಕ್ಕವರೇ ದೊಡ್ಡವರಿದ್ದರು, ಈ ಸಂಸ್ಥೆಗೆ ಅವರೇ ಅಧ್ಯಕ್ಷರಿದ್ದರು, ಅವರೇ ದೊಡ್ಡವ್ರನ್ನೂ ಇದ್ದರು. ಅದಕ್ಕೆ ಅವ್ರ ಹೆಸರಲ್ಲೇ ನಾವು ಎಲ್ಲ ಈ ಆಸ್ತಿಯನ್ನು ಮಾಡ್ತಾ ಬಂದೀವಿ. ಯಾರಿಗೂ ಏನು ಡೌಟ್ನೂ ಇದ್ದಿಲ್ಲ. ಅದು ಒಟ್ಟು 38 ಎಕರೆ 39 ಗುಂಟೆ ಇದೆ. ಅದು ಡಿಟೇಲ್ ನಿಮ್ಗೆ ಯಾವ್ಯಾವ ಏರಿಯಾದಾಗದ ಅನ್ನೋದು ನಿಮಗೆ ಕೊಡ್ತೇವೆ ನಾವು ಕಾಪಿ. ಈ ಅವರು ಈ ಒಟ್ಟು 38 ಎಕರೆ 39 ಗುಂಟೆ ಅವ್ರ ವೈಯಕ್ತಿಕ ಹೆಸರಲ್ಲಿ ಇರೋದು, ಅವರ ವೈಯಕ್ತಿಕ ಆಸ್ತಿ ಅಲ್ಲ. ಆದರೆ ಕೋರ್ಟ್ನಾಗ ಅವ್ರು ಏನು ಹೇಳ್ಯಾರ ಅಂದ್ರೆ ಇದು ನನ್ನ ವೈಯಕ್ತಿಕ ಆಸ್ತಿ ಅಂತ ಹೇಳ್ಯಾರ. ಅದು ಮೊದಲನೇ ತಪ್ಪು. ಅವ್ರು ಏನು ಹೇಳಬೇಕಾಗಿತ್ತು ಅಂದರೆ ಇದು ಸಂಸ್ಥೆಯ ಆಸ್ತಿ, ಅದು ನನ್ನ ಹೆಸರಿನಲ್ಲದ ಅಂತ ಹೇಳಬೇಕಾಗಿತ್ತು. ಅದರಲ್ಲಿ ಅವರು ಇದು ನನ್ನ ವೈಯಕ್ತಿಕ ಆಸ್ತಿ ಅಂತ ಹೇಳ್ಯಾರ. ಅದು ಶುದ್ಧ ಸುಳ್ಳು. ಯಾಕಂದ್ರೆ ಅದು ನಾಳೆಗೆ ವೈಯಕ್ತಿಕ ಆಸ್ತಿ ಅಂದ್ರೆ ಎನಿಬಡಿ ಯಾರೇ ಅವ್ರದ್ದು ಅದು ಕ್ಲೇಮ್ ಮಾಡ್ಬೋದು. ಸಮಾಜದ ಆಸ್ತಿ ಅದೇ ಸಂಸ್ಥೆ ಆಸ್ತಿ. ಅದು ಹಾಂ, ಈಗ ಅದಕ್ಕೆ ಕೋರ್ಟ್ ನೋಡ್ರಿ, ಕೋರ್ಟ್ ಏನು ಹೇಳ್ತದೆ? ಡಾಕ್ಯುಮೆಂಟ್ ಎವಿಡೆನ್ಸ್ ನೋಡ್ತದೆ, ನಿಮ್ಮ ದಾಖಲೆಗಳ ಮೇಲೆ ಏನದ ಅದನ್ನು ಹೇಳ್ತದೆ. ಅದ್ರ ಸತ್ಯ ಇರೋದು ಏನದ ಅಂದ್ರೆ ಆ ಎಲ್ಲ ಆಸ್ತಿಗಳು ಭಕ್ತರ ದೇಣಿಗೆಯಿಂದ ಸಂಸ್ಥೆ ಸರ್ ಭಾವನೆ ಮೇಲೆ ನಡೆಯಲ್ಲ. ಸತ್ಯ ಸತ್ಯನೇ ಅದಲ್ಲ. ಅಲ್ಲ, ಅದಕ್ಕಾಗಿ ಹೋರಾಟ ಅದ ಇದು. ಇಂಥ ಸಂಸ್ಥೆ ಎಲ್ಲ ಲಿಂಗಾಯ ಸಮಾಜದ ಬೀದರ ಜನ ಅಷ್ಟೇ ಅಲ್ಲ, ಎಲ್ಲ ಹಳ್ಳಿಗಳಿಂದ ಭಕ್ತರದಾರ. ಜ್ಯೋತಿ ತೊಗೊಂಬರ್ತಾರೆ ನೋಡಿರಲ್ಲ, ಸಾವಿರಾರು ಜನರು ಹಳ್ಳಿ ಊರುಗಳಿಂದ ಜ್ಯೋತಿ ತೊಗೊಂಬರ್ತಾರೆ. ಒಂದು ಭಾವನೆ ಭಕ್ತಿ. ಬಸವ ಸೇವಾ ಪ್ರತಿಷ್ಠಾನದಲ್ಲಿ ಅಕ್ಕವರಿಬ್ಬರು
ಎಷ್ಟು ಜನ ಸ್ವಾಮಿಗಳು ಬಂದ್ರು ಇಬ್ಬರು ಅಕ್ಕವ್ರ ಶುರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸಿದ್ದೇಶಪ್ಪ ತಮ್ಮ ಬಾಯಿಂದ ಹೇಳಿದ್ದಾರೆ. ಸೊ ನಮಗಿದು ಬೀದರ್ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನನಗಿದು ಬಹಳ ಕೆಟ್ಟ ಅನಿಸ್ತಾ ಇದೆ. ಆದಷ್ಟು ಬೇಗನೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ನೂ ಸಹ ಮಾಡ್ತೀವಿ. ಇದು ಇಬ್ಬರ ನಡುವೆ ಒಡಕ್ ಕೂಡಲಾರ್ದಂಗೆ ಒಡಕ್ ಆಗಲಾರ್ದಂಗೆ ಬಸವ ಸೇವಾ ಪ್ರತಿಷ್ಠಾನ ಏನಿದೆಯಲ್ಲ ಅದು ಅದೇ ರೀತಿ ಕಾರ್ಯನಿರ್ವಹಿಸಲು ಹೋಗಬೇಕು ಅಂತ ನಮ್ಮ ಬೀದರ್ ಲಿಂಗಾಯತ ಸಮಾಜ ವತಿಯಿಂದ ನಾವೊಂದು ಅವ್ರಿಗೂ ಸಹ ಇದೆ ಅಂತ ಮಾಡ್ತಾ ಇದ್ದೀವಿ.